ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಟಿ ಟ್ವೆಂಟಿ ಸೀರೀಸ್ನ ಮೂರನೇ ಹಾಗೂ ಕಡೆ ಮ್ಯಾಚ್ ನಡೀತಿದೆ. ಎರಡೂ ತಂಡಗಳು ಒಂದೊಂದು ಮ್ಯಾಚನ್ನು ಗೆದ್ದುಕೊಂಡಿರೋದ್ರಿಂದ ಇವತ್ತಿನ ಮ್ಯಾಚನ್ನು ಗೆದ್ದವರು ಸೀರೀಸನ್ನ ಕೂಡ ಗೆಲ್ತಾರೆ. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ರೋಹಿತ್ ಶರ್ಮಾ ಅವರು ತಮ್ಮ ವಿಕೆಟನ್ನು ತುಂಬಾ ಬೇಗ ಒಪ್ಪಿಸ್ಬಿಟ್ಟಿದ್ದಾರೆ. ಎರಡನೇ ಓವರ್ನ ಮೂರನೇ ಬಾಲಲ್ಲಿ ಶಫೀವುಲ್ ಬಾಲ್ಗೆ ರೋಹಿತ್ ಶರ್ಮಾ ಅವರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಎರಡನೇ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಂಥ ರೋಹಿತ್ ಶರ್ಮಾ ಅವರು ಇವತ್ತು ಒಂದು ಇನ್ಸೈಡ್ ಎಡ್ಜ್ ಆಗೋ ಮೂಲಕ ಬೋಲ್ಡ್ ಆಗ್ತಾರೆ. ಇವತ್ತಿನ ಮ್ಯಾಚಲ್ಲಿ ಅವರು ಆರು ಬಾಲ್ಗಳನ್ನ ಆಡಿ ಕೇವಲ ಎರಡೇ ಎರಡು ರನ್ನನ್ನು ಗಳಿಸಿದ್ದಾರೆ. ಈ ಮುಖಾಂತರ ಟೀಮ್ ಇಂಡಿಯಾದವರು ಎರಡನೇ ಓವರಲ್ಲೇ ತಮ್ಮ ಕ್ಯಾಪ್ಟನ್ ಅನ್ನು ಕಳ್ಕೋಬೇಕಾಗುತ್ತೆ. ಇನ್ನು ರೋಹಿತ್ ಶರ್ಮಾ ಅವರು ವಿಕೆಟ್ ಅನ್ನು ಪಡೆದಂತ ಬಾಂಗ್ಲಾದೇಶ್ ಅವರು ಬಹಳನೇ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಈಗ ಇಂಡಿಯನ್ ಬ್ಯಾಟಿಂಗಿಗೆ ನೆರವಾಗೋದು ಯಾರು ಅನ್ನೋದನ್ನ ಕಾದ್ ನೋಡಬೇಕು.